ಚಾನಲ್ ನಾನು ನನ್ನ ಕನಸು ಲಲಿತಾ ಕನ್ನಡ ವ್ಲಾಗ್ಸ್. ಸೊ ಏನಪ್ಪ ಇವತ್ತು ಇಷ್ಟೊಂದು ರೆಡಿ ಆಗಿಬಿಟ್ಟಿದ್ದೀನಿ ಅಂತ ಅನ್ಕೊಂಡ್ರ, ಸೊ ಇವತ್ತು ನಾನು ನಮ್ಮ ಊರಿನ ಅಂದರೆ ನಮ್ಮ ಅತ್ತೆ ಮನೆಯಲ್ಲಿ ಮಾರಿ ಹಬ್ಬ ಇದೆ, ಸೊ ಅಲ್ಲಿಗೆ ಬಂದಿದ್ದೀನಿ. ಸೊ ಒಂದೊಂದು ಊರಲ್ಲಿ ಒಂದೊಂದು ಥರ ವಿಶೇಷತೆ ಇರುತ್ತೆ. ನಮ್ಮ ಊರಿನಲ್ಲೇ ಹೇಗೆ ಆಚರಣೆ ಮಾಡ್ತೀವಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ಫಾರ್ಮೇಷನ್ ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ನಾನು ಹಬ್ಬ ಮಾಡ್ತಿದ್ದೀನಿ ಅಂತ ಹಾಕೋದಕ್ಕಿಂತ ಸೊ ಎಲ್ಲ ಥರದ ವಿಭಿನ್ನ ಶೈಲಿಯನ್ನು ನೀವು ನೋಡಲಿ, ಈ ಥರನೂ ಹಬ್ಬ ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ. ಸೊ ಇವಾಗ ಹೋಗಿ ನೋಡ್ಕೊಂಡು ಬನ್ನಿ, ನಂತರ ಮಾತಾಡೋಣ. ಬನ್ನಿ ಹಾಗಾದರೆ ಆಚರಣೆ ಶುರು ಮಾಡೋದಕ್ಕಿಂತ ಈ ಫೋಟೋ ಒಮ್ಮೆ ನೋಡಿ. ಅದರಲ್ಲಿ ತಂಬಿಟ್ಟಿಗೆ ನಾವು ಹೂವಿನ ಕಡ್ಡಿಯನ್ನು ಜಸ್ಟ್ ಪಿನ್ ಮಾಡಿದ್ದೀವಿ. ಸೊ ಅದನ್ನು ಹೇಗೆ ಮಾಡೋದು ಅಂತ ಮೊದಲು ತಿಳ್ಕೊಳ್ಳೋಣ. ನಮ್ಮ ಹಳ್ಳಿ ಸೊಗಡಿನಲ್ಲಿ ಈ ಒಂದು ಒಳಕಲ್ಲು ಅಂತ ಏನಿದೆ ಅದರಲ್ಲಿ ಅಕ್ಕಿಯನ್ನು ನೆನೆಸಿ ಅನಂತರ ಸ್ವಲ್ಪ ಒಣಗಿದ ನಂತರ ಇದರೊಳಗಡೆ ಹಾಕಿ ಒನಕೆಯಲ್ಲಿ ಚೆನ್ನಾಗಿ ಕುಟ್ಕೊಬೇಕು. ಆ ಅಕ್ಕಿ ಪುಡಿ ಆದಮೇಲೆ ಆ ಅಕ್ಕಿಯನ್ನು ಜರಡಿಯಲ್ಲಿ ಚೆನ್ನಾಗಿ ಜರಡಿ ಸೋಸ್ಕೊಬೇಕು. ಅನಂತರ ಅದಕ್ಕೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿಕೊಂಡು ಈ ಥರ ಒನಕೆಯಲ್ಲಿ ಹೊಡಿತಾ ಇದ್ದರೆ ಅದು ಆವಾಗ ಗಟ್ಟಿಯಾಗ್ತಾ ಬರುತ್ತೆ. ನಾವಿದನ್ನು ಮಿಕ್ಸಿಯಲ್ಲೂ ಕೂಡ, ನಾನು ಬ್ಯಾಂಗ್ಳೂರಲ್ಲಿ ಇರಬೇಕಾದ್ರೆ ಗೌರಿ ಹಬ್ಬಕ್ಕೆ ನಾವು ಷಷ್ಠಿ ಮಾಡೋ ಥರ ಹುತ್ತಕ್ಕೆ ಹಾಲು ಎರಿತೀವಿ, ಆವಾಗಲೂ ಕೂಡ ನಾನು ಈ ಥರ ಮಾಡ್ಕೊತೀನಿ. ಬಟ್ ಈ ಥರ ನಾವು ಹಳ್ಳಿಗೆ ಬಂದಾಗ ಮಾರಿ ಹಬ್ಬಕ್ಕೆ ನಾವು ಕೈಯಲ್ಲಿ ಒನಕೆನಲ್ಲಿ ಒಳಕಲ್ಗೆ ಹಾಕಿನೇ ಮಾಡ್ಕೊಳ್ಳೋದು. ಅದನ್ನು ನಮ್ಮ ಅಜ್ಜಿ ತಾತ ಮಾಡ್ತಾ ಇರೋದು. ನಮ್ಮ ಮನೆಯವರು ವಿಡಿಯೋ ಮಾಡ್ತಾಯಿದ್ರು, ನನ್ನ ಹಸ್ಬೆಂಡ್ ಅವ್ರ ಪಾಪ ಮುಖನೇ ವಿಡಿಯೋ ಮಾಡಿಲ್ಲ, ಜಸ್ಟ್ ಫುಲ್ಲು ಫೋಕಸ್ ಮಾಡಿ ಆ ತಂಬಿಟ್ಟು ಮಾಡೋದನ್ನೇ ವಿಡಿಯೋ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಮಿಕ್ಸಿನಲ್ಲಿ ಮಾಡಿದರೆ ನಮಗೆ ಇಷ್ಟು ಗಟ್ಟಿಯಾಗಿ ಬರಲ್ಲ, ಹಾಗಾಗಿ ಒನಕೆನಲ್ಲಿ ಚೆನ್ನಾಗಿ ರುಬ್ಬಿಕೊಂಡು ಈ ಥರ ಈ ಶೇಪ್ನಲ್ಲಿ ಹಿಟ್ಟು ಹಾಕ್ಕೊಂಡು ಈ ಥರ ಮಾಡ್ತಾ ಇದ್ದರೆ ಬೆಲ್ಲ ಹಕ್ಕಿ ಎರಡು ಮಿಕ್ಸ್ ಮಾಡಿದ್ರೆ ಅದರದೇ ತೇವ ಸಾಕಾಗುತ್ತೆ. ಸೊ ಈ ಥರ ಒಂದು ಹಕ್ಕಿ ತಂಬಿಟ್ಟು ಅಂತ ಹೇಳ್ತಾರೆ ಇದನ್ನು, ಈ ಥರ ಒಂದು ಮಾಡ್ಕೊಬೇಕು. ಅನಂತರ ನಾವು ಇದಕ್ಕೆ ಸಣ್ಣ ಕಡ್ಡಿಗಳನ್ನ ತಗೊಂಡು ಅದಕ್ಕೆ ಹೂಗಳನ್ನು ಪೋಣಿಸ್ತಾ ಅಲಂಕಾರ ಮಾಡಬೇಕು. ನಾನು ಅದನ್ನು ತೋರಿಸ್ತೀನಿ ನಿಮಗೆ ಹೇಗೆ ಅಲಂಕಾರ ಮಾಡಿರೋದು ಅಂತ. ಮಾರಿ ಹಬ್ಬಕ್ಕೆ ಹೋಗೋಕ್ಕಿಂತ ಮೊದಲು ಮನೆ ದೇವರ ಪೂಜೆಯನ್ನು ನಾವು ಮಾಡಬೇಕಾಗುತ್ತೆ. ಮನೆ ದೇವರ ಪೂಜೆ ಎಲ್ಲ ಮಾಡಿ ಮುಗಿಸಿ, ಯಾಕೆಂದರೆ ಮಾರಿ ಹಬ್ಬ ಅವ್ವರ ಹಬ್ಬ ಇರೋದೆಲ್ಲ ನಮಗೆ ಈವ್ನಿಂಗೆ ನೋಡಿ, ಇದರಲ್ಲಿ ಕಾಣಿಸ್ತಾ ಇದೆ ನಿಮಗೆ ಉದ್ದಕ್ಕೆ ತಂಬಿಟ್ಟಿಗೆ ನಾವು ಜಸ್ಟ್ ಪಿನ್ ಮಾಡಿದ್ದೀವಿ, ಜಸ್ಟ್ ಚುಚ್ಚಿದ್ದೀವಿ ಅಷ್ಟೇ. ಆ ಸಣ್ಣಕ್ಕೆ ಕಡ್ಡಿ ತೊಗೊಂಡು ಅದಕ್ಕೆ ಮಲ್ಲಿಗೆ ಹೂವು, ಕನಕಾಂಬರ ಹೂವು, ಈ ಥರ ಒಂದು ಗಣಗಲೆ ಹೂವು ಸಿಕ್ಕಿದ್ರೆ ಅದು ಎಷ್ಟು ಡೆಕೋರೇಟ್ ಮಾಡ್ಬೋದು ನಾವು ಅಷ್ಟು ಕೂಡ ಡೆಕೋರೇಟ್ ಮಾಡ್ಕೊಂಡು ತೊಗೊಂಡು ಹೋಗಬೇಕು. ನಾವು ಇದನ್ನು ಎರಡು ತಂಬಿಟ್ಟನ್ನು ಮಾಡ್ತೀವಿ, ಒಂದು ಗ್ರಾಮ ದೇವತೆ ಮಾರಮ್ಮನಿಗೆ, ಇನ್ನೊಂದು ಹಳೆ ಊರಲ್ಲಿ ಏಳೂರಮ್ಮ ಅಂತ ಇದ್ದಾರೆ ಅಲ್ಲಿಗೆ ಹೋಗಿ ಒಂದು ಕಡೆ ಕೊಡಬೇಕು. ಅದ್ರ ಎರಡು ಪ್ರೊಸೀಜರ್ನ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಇವಾಗ ಊರ ಹಬ್ಬ ಊರ ಗ್ರಾಮ ದೇವತೆ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ ಹಬ್ಬ. ನಾವು ಕಾಲು ಹಾಕೋದಕ್ಕೆ ಜಾಗ ಇರಲ್ಲ, ಅಷ್ಟು ಜನಜಂಗುಳಿ ಇರುತ್ತೆ. ಬಟ್ ಈ ಕೊರೋನಾ ಇರೋದ್ರಿಂದ ಯಾರೂ ಕೂಡ ಅಷ್ಟೊಂದು ಜನನ ಇನ್ವೈಟ್ ಮಾಡಿರಲಿಲ್ಲ. ನಮ್ಮ ನಮ್ಮ ಮನೆಗಳಲ್ಲೇ ಯಾರ್ಯಾರಿದ್ದಾರೆ ಅವರನ್ನ ಮಾತ್ರ ನಾವು ಇನ್ವೈಟ್ ಮಾಡ್ಕೊಂಡಿದ್ವಿ. ಹಾಗೆ ದೇವಸ್ಥಾನದಲ್ಲೂ ಕೂಡ ಅಷ್ಟೇ, ಒಳಗಡೆನೇ ನಾವು ಡೈರೆಕ್ಟಾಗಿ ಎಲ್ಲರನ್ನು ಕೂಡ ಬಿಡ್ತಾಯಿದ್ರು. ಈ ಸರಿ ಎಲ್ಲರನ್ನೂ ಕೂಡ ಒಳಗಡೆ ಬಿಡ್ತಾ ಇರಲಿಲ್ಲ. 5 ಮೆಂಬರ್ಸು ಇಲ್ಲ 9 ಮೆಂಬರ್ಸು 7 ಮೆಂಬರ್ಸು ಈ ಥರ ಮಾತ್ರ ಒಳಗಡೆಗೆ ಕರ್ಕೊತಾ ಇದ್ರು. ನೋಡಿ ಇವಾಗ ಬಂದಿದ್ದೀವಿ, ಆಲ್ಮೋಸ್ಟ್ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೀವು ನೋಡಬೇಕು, ಒಬ್ಬರ ಮನೆಗಿಂತ ಇನ್ನೊಬ್ಬರ ಮನೆ ತಂಬಿಟ್ಟು ಮತ್ತು ಅಲಂಕಾರ ಮಾಡ್ಕೊಂಡಿರೋ ರೀತಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹಳ್ಳಿ ಹುಡುಗಿರಿಗೆ ಎಷ್ಟು ಕ್ರಿಯೇಟಿವಿಟಿ ಇದೆ ಅಂತಂದರೆ ನಿಜವಾಗ್ಲೂ ಖುಷಿಯಾಗುತ್ತೆ. ಜಸ್ಟು ತಂಬಿಟ್ಟು ತೊಗೊಂಡೋಗೋದಷ್ಟೇ ಅಲ್ಲಿನ ಉದ್ದೇಶ. ಬಟ್ ಆದರೆ ಅದಕ್ಕೆ ಡೆಕೋರೇಟಿವ್ ಆಗಿ ಮಾಡಿರ್ತಾರಲ್ಲ, ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂದರೆ ನೋಡೋಕ್ಕೆ ಕಣ್ಣೆರಡು ಸಾಲದು ನಿಮಗೆ, ಅಷ್ಟು ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಡ್ಯಾನ್ಸ್ ಕೂಡ ಮಾಡ್ತಾಯಿದ್ರು. ನೋಡಿ ಇವಾಗ ನಾವು ದೇವಸ್ಥಾನಕ್ಕೆ ಬಂದ್ವಿ, ಮೂಲ ಉದ್ದೇಶ ತಿಳ್ಕೊಳ್ಳೋಣ ಏನಪ್ಪ ಅಂತ ಹೇಳಿದ್ರೆ ಈ ತಂಬಿಟ್ಟನ್ನು ಏನಕ್ಕೆ ತೊಗೊಬೇಕು ಅಂತ. ನೋಡಿ ಇವಾಗ ಮೇಲ್ಗಡೆ ಕಡ್ಡಿಯಲ್ಲಿ ಹೂವು ಪೋಣಿಸಿದ್ವಲ್ಲ, ಅದನ್ನೆಲ್ಲ ಎತ್ಕೊತಾ ಇದ್ದಾರೆ. ಅದನ್ನೆಲ್ಲ ಎತ್ಕೊಂಡು ಹಣ್ಣು ಮುರಿದು ಕಾಯಿ ಒಡೆದು ನಾರ್ಮಲ್ಲಾಗಿ ಪೂಜೆ ಮಾಡ್ತಾರೆ. ಸೊ ಏನಕ್ಕೆ ಅಂತ ಹೇಳಿದ್ರೆ, ಹಿಂದೆ ಎಲ್ಲ ಊರಲ್ಲಿ ಮಕ್ಕಳಿಗೆಲ್ಲ ಅಮ್ಮ ಆಗೋದು ಅಥವಾ ದಡಾರ ಆಗೋದು ಅಂತ ಹೇಳ್ತಾ ಇದ್ರು. ಈ ಥರ ಎಲ್ಲ ಬರ್ತಾ ಇತ್ತು. ಅವಾಗ ಏನು ಮಾಡೋರು, ಮಾರಮ್ಮನ ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ಬಿಟ್ಟು ತಂಪು ಮಾಡೋಣ, ಎಳ್ನೀರು ಹಾಕ್ಸಿ ಬೇವಿನ ಸೊಪ್ಪು ಹಾಕ್ಸಿ ಎಲ್ಲ ಮಾಡ್ತಾಯಿದ್ರು. ಯಾಕೆ ಏನು ಅಂತ ಹೇಳ್ತೀನಿ ನಾನು. ನೋಡಿ ಇವಾಗ ನೆಕ್ಸ್ಟ್ ನಾವು ಇಲ್ಲೇ ಪಕ್ಕದಲ್ಲೇ ಮಾರಮ್ಮನ ದೇವಸ್ಥಾನ ಪಕ್ಕದಲ್ಲೇ ಬಸವನ ಗುಡಿ ಇತ್ತು, ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಮತ್ತು ಆ ಎಣ್ಣೆಯನ್ನು ಅಲ್ಲಿ ಒಂದು ಕಂಬ ಇರುತ್ತೆ, ಆ ಕಂಬಕ್ಕೆ ಆ ಎಣ್ಣೆಯನ್ನು ಹಾಕಿ ನಾವು ಹೊರಡಬೇಕು. ಮೊದಲಿಗೆ ಮಾರಮ್ಮನ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೊರಡಬೇಕು. ನಾನು ನನ್ನ ಓರ್ಗಿತ್ತಿ ಮತ್ತು ನಮ್ಮ ಅಮ್ಮ ಅವರ ಓರ್ಗಿತ್ತಿ ಅಂದರೆ ನಮ್ಮ ಚಿಕ್ಕತ್ತೆ ಮತ್ತು ನೋಡಿ ಇವರಿಬ್ಬರು ಮಕ್ಕಳುಗಳು ಎಲ್ಲರೂ ಕೂಡ ಕರ್ಕೊಂಡು ಹೋಗಿದ್ವಿ.
ಸೊ ನಾವು ಲೈಟ್ ಬೆಲ್ ತುಂಬ ನೈಟ್ ಆಗಿತ್ತು, ಆಲ್ಮೋಸ್ಟ್ ಈ ಹಬ್ಬ ನಡೆಯೋದೆಲ್ಲ 7:00 ಇರುತ್ತೆ ನಮಗೆ. ಸೊ ಎಲ್ಲರನ್ನೂ ಕೂಡ ವಿಡಿಯೋ ಮಾಡಿಕೊಂಡು ಕೊನೆಗೆ ಬರುವಾಗೆಲ್ಲ ಮಕ್ಕಳು ನಾವಿಡ್ಕೊತೀವಿ, ತಟ್ಟೆ ನಾವಿಡ್ಕೊತೀವಿ ಅಂತ ಹೇಳ್ತಾ ಇದ್ರು. ಮಕ್ಕಳಿಗೆಲ್ಲ ಕೊಟ್ಕೊಂಡು ಬಂದ್ವಿ. ಸೊ ಇವಾಗ ಫಸ್ಟು ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ನಾವು ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಏಳೂರಮ್ಮ ಅಂತ ಹೇಳಿದ್ನಲ್ಲ ಅಲ್ಲಿಗೆ ಹೋಗಬೇಕು. ಅಲ್ಲಿ ಏನಪ್ಪ ವಿಶೇಷ ಅಂತ ಹೇಳಿದ್ರೆ ನೋಡಿ, ಮಕ್ಕಳಿಗೆ ಜಸ್ಟ್ ಒಂದು ಪಾತ್ರೆಯಲ್ಲಿ ಅನ್ನ ಮಾಡಿ ಅನ್ನ ಮಾಡ್ಕೊಂಡಿದ್ದಾರೆ ಅಷ್ಟೇ, ಅದಕ್ಕೆ ಬೇವಿನ ಸೊಪ್ಪನ್ನು ಜಸ್ಟು ಸಿಕ್ಕಿಸಿದ್ದಾರೆ ಅಷ್ಟೇ. ನೋಡಿ, ಈ ಥರ ಮಕ್ಕಳ ತಲೆಯ ಮೇಲೆ ಮಡೆ ಒರೆಸೋದು ಅಂತ ಹೇಳ್ತಾರೆ ಇದನ್ನು, ಅಂದರೆ ಮಡಿ ಹೊತ್ಕೊಂಡು ಹೋಗೋದು ಅಂತ ಇರಬಹುದು, ಲೋಕರೂಢಿಯಾಗಿ ಹಾಗೆ ಬಂದಿರ್ಬೋದು. ಮಕ್ಕಳಿಗೆ ಹರಿಸ್ಕೊಂಡಿದ್ರೆ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ, ಮೇಯ್ನಾಗಿ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಹೇಳಿ ಅದನ್ನು ಈ ಥರ ತಲೆ ಮೇಲೆ ಮಕ್ಕಳುಗಳು ಹೊತ್ಕೊಂಡು ಹೋಗಬೇಕು. ನಂದು ಪುಟ್ಟ ಮಗು ಅಲ್ವಾ, ಹಾಗಾಗಿ ನಾನೇ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇದು ಬೇರೆ ಕಡೆ ಮಾರಮ್ಮನ ಗುಡಿಗೆ ಹೋಗಿ ಬಂದಾಯಿತು. ಇದು ನೆಕ್ಸ್ಟು ಊರಿಂದ ಸ್ವಲ್ಪ ಆಚೆ ಇದೆ ಅಂತಲೇ ಹೇಳ್ಬೋದು. ಅಲ್ಲಿ ಬಂದು ಈ ಥರ ಎಲ್ಲ ಹಾಕ್ಕೊಂಡು ನಾವು ತಂದಿರೋವಂಥ ಪಾತ್ರೆಯಲ್ಲಿ ತಂದಿರುವಂಥ ಅನ್ನನ ಅವರು ಕೊಟ್ಟರೆ ಅವರು ಒಂದು ಪಂಚೆಯನ್ನು ಹಾಸಿ ನಮ್ಮೆಲ್ಲರ ಹತ್ರ ಕೂಡ ಆ ಅನ್ನವನ್ನು ಈಸ್ಕೊಂಡು ಅಲ್ಲಿಗೆ ಹಾಕ್ತಾರೆ. ಹಾಗೆ ನಾರ್ಮಲಾಗಿ ಏನು ಪೂಜೆ ಇರುತ್ತೆ, ಅಲ್ಲಿ ಒಂದು ತಂಬಿಟ್ಟು ತೊಗೊಂಡೋಗಿದ್ವಿ, ಇಲ್ಲಿಗೆ ಒಂದು ತಂಬಿಟ್ಟು ತೊಗೊಂಡ್ಬರಬೇಕು, ಇಲ್ಲಿಗೆ ತೊಗೊಂಡು ಬರ್ತೀವಿ. ಇಲ್ಲೂ ಕೂಡ ಪೂಜೆ ಎಲ್ಲ ಮಾಡ್ತಾರೆ. ಅಲ್ಲೆಲ್ಲ ಸೋಬಾನೆ ಪದ ಕೂಡ ತುಂಬ ಚೆನ್ನಾಗಿ ಹಾಡ್ತಾ ಇದ್ರು. ನಾನು ಅದನ್ನು ಹಾಕ್ತೀನಿ ಕೇಳಿ, ನಿಮಗೆ ಗೊತ್ತಾಗುತ್ತೆ. ಸೊ ತುಂಬ ಕತ್ಲೆ ಆಗಿತ್ತು, ಹಾಗಾಗಿ ನಾನು ಅಷ್ಟು ಚೆನ್ನಾಗಿ ಕ್ಲಾರಿಟಿಯಾಗಿ ತೆಗಿಯೋಕ್ಕಾಗಿಲ್ಲ. ಮುಂದಿನ ಸರಿ ಏನಾದರೂ ತೆಗಿಯೋಕ್ಕಾಗುತ್ತೆ, ಖಂಡಿತವಾಗ್ಲೂ ತೆಗಿತೀನಿ. ನೋಡಿ, ಇವಾಗ ಮಂಗಳಾರತಿ ಎಲ್ಲ ಮಾಡ್ತಾರೆ. ನಾನು ಹೇಳಿದೆ ಅಲ್ವಾ, ಪಂಚೆಯಲ್ಲಾಸಿ ನೋಡಿ ನಾನು ತೊಗೊಂಡೋಗಿರೋ ಅನ್ನ ಎಲ್ಲ ಹಾಕ್ಕೊಂಡಿದ್ದಾರೆ. ಮೇಯ್ನ್ ಇಂಟೆನ್ಷನ್ ಏನಪ್ಪ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದಾಗೆ ಊರಲ್ಲಿ ಮಕ್ಕಳುಗಳಿಗೆ ದಡಾರ ಆಗ್ತಾಯಿತ್ತು, ಅಮ್ಮ ಆಗ್ತೀವಿ, ಏನು ಚಿಕನ್ ಫಾಕ್ಸ್ ಅಂತ ಕರೀತಾರೆ ಇವಾಗ ಮಾಡರ್ನ್ ಸೈನ್ಸಲ್ಲಿ, ಆ ಥರ ಆಗ್ತಾಯಿತ್ತು. ಅವಾಗ ಏನಾಗ್ತಿತ್ತು, ಬಿಕಾಸ್ ಆಫ್ ಎಕ್ಸಸ್ ಆಫ್ ಹೀಟ್ಗೆ ಅದೆಲ್ಲ ಆಗೋದು ಅಂತ ಹೇಳ್ತಾರೆ. ನಾನು ಮಾಡರ್ನ್ ಸೈನ್ಸಲ್ಲಿ ಹೇಳ್ತಾ ಇದ್ದೀನಿ ವೈಜ್ಞಾನಿಕವಾಗಿ, ಸೈಂಟಿಫಿಕ್ ಆಗಿ. ಸೊ ಅವಾಗ ಏನು ಮಾಡ್ತಿದ್ವಿ ನಾವು, ಅರಿಶಿಣ ಮತ್ತು ಬೇವಿನ ಸೊಪ್ಪನ್ನು ಅರೆದು ಹಾಕ್ತಾಯಿದ್ವಿ, ಬಿಕಾಸ್ ಆಫ್ ಆ್ಯಂಟಿಬಯೋಟಿಕ್ಸ್ ಅಷ್ಟೇ. ಸೊ ಹಾಗೆ ಕೂಡ ನಾವು ಒಂದು ಎಳನೀರನ್ನು ತೊಗೊಂಡೋಗಿ ಒಂದು ಅಲ್ಲಿ ಹಾಕೋದು ಒಂದು ದೈವಿ ನಂಬಿಕೆ, ಒಂದು ಮಾಡರ್ನ್ ಒಂದು ಸೈಂಟಿಫಿಕ್ ಆಗಿ ಯೋಚನೆ ಮಾಡಿದ್ರೆ, ಇನ್ನೊಂದು ಊರಿಗೆ ಮಕ್ಕಳಿಗೆ ಒಂದು ದೈವಿಕವಾಗಿ ಯೋಚನೆ ಮಾಡೋದು ಅಂತ ಹೇಳಬಹುದು. ಇಲ್ಲೂ ಕೂಡ ಅಷ್ಟೇ, ಹಾಗೆ ಆಗಿರೋದು ಮಕ್ಕಳುಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ತಂಪು ಮಾಡೋದು ಅಂತ. ನಾವು ತಂಪು ಮಾಡೋದಕ್ಕೆ ಏನು ಮಾಡ್ತೀವಿ, ಎಳ್ನೀರು ಕುಡಿತೀವಿ, ಇದೇ ಥರ ಬೆಲ್ಲ ಮತ್ತು ಅಕ್ಕಿಯನ್ನು ಮಾಡ್ಕೊಂಡು ತಿಂತೀವಿ, ಹೆಸರುಬೇಳೆ ಪಾಯಸ ಮಾಡ್ಕೊಂಡು ತಿಂತೀವಿ. ಸೊ ಅದನ್ನೇ ಇಲ್ಲಿ ನೈವೇದ್ಯ ಅನ್ನೋ ಥರ ತೊಗೊಂಡೋಗಿ ಕೊಡ್ತಾ ಇದ್ದಾರೆ ದೇವರಿಗೆ. ಮಕ್ಕಳಿಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶ ಅಷ್ಟೇ ಇರೋದು ಇಲ್ಲಿ, ತಂಪು ಮಾಡೋದು ಅಂತ. ನಮ್ಮ ಬಾಡಿಗೂ ಕೂಡ ಅಲ್ಲೇ ನಾವು ಅಲ್ಲಿ ತೊಗೊಂಡೋಗಿರೋದನ್ನು ಪ್ರಸಾದ ಮಾಡಿ ಎಲ್ರಿಗೂ ಕೂಡ ಹಂಚ್ತಾರೆ. ಸೊ ಈ ಥರ ಒಂದು ಗ್ರಾಮ ದೇವತೆ ಹಬ್ಬ ಇದೆ. ನನಗೆ ಇಷ್ಟೇ ವಿಷಯ ಗೊತ್ತಾಗಿದ್ದು, ಇದಕ್ಕಿಂತ ಹೆಚ್ಚಿಗೆ ವಿಷಯ ನನಗೆ ಕಲೆಕ್ಟ್ ಮಾಡೋಕ್ಕಾಗಲಿಲ್ಲ. ನೋಡೋಣ, ಮುಂದಿನ ದಿನಗಳಲ್ಲಿ ಇದಕ್ಕೆ ತುಂಬ ಕ್ಲಾರಿಟಿ ಏನಾದರೂ ಸಿಕ್ಕಿದ್ರೆ ನಾನು ಖಂಡಿತವಾಗ್ಲೂ ಹೇಳ್ತೀನಿ. ಸೊ ನೋಡಿ, ಇವಾಗ ಪೂಜೆ ಎಲ್ಲ ಆಲ್ಮೋಸ್ಟ್ ಮುಗಿದಿದೆ. ಇವಾಗ ನಾವು ಪೂಜೆ ಮಾಡಿ ಎಲ್ಲ ಎತ್ಕೊಂಡು ಬರ್ತಾ ಇದ್ದೀವಿ. ನೋಡಿ, ಇದೇ ನಾನು ಹೇಳಿದ್ದು, ಈ ಅನ್ನದಲ್ಲಿ ಎಲ್ರಿಗೂ ಕೂಡ ಪ್ರಸಾದ ಮಾಡಿ ಹಂಚಿಬಿಡ್ತಾರೆ. ಸೊ ಇದಿಷ್ಟು ನಮ್ಮ ಊರಿನ ಗ್ರಾಮ ದೇವತೆ ಹಬ್ಬದಲ್ಲಿ ಮಾಡೋ ಅಂಥದ್ದು. ಇಲ್ಲಿ 3 ದಿನಗಳ ಕಾಲ ನಡೆಯುತ್ತೆ. ಮೊದಲನೇ ದಿನ ಆ್ಯಸ್ ಯೂಶುವಲ್ ಇವಾಗ ಹಾಕಿದ್ದೀನಲ್ಲ, ಇದೇ ಮೊದಲನೇ ದಿನ ಅಕ್ಕಿ ತಂಬಿಟ್ಟನ್ನು ಮಾಡ್ಕೊಂಡು ಹೋಗೋದು, ಮತ್ತು ದೇವಸ್ಥಾನಕ್ಕೆ ಪೂಜೆ ತೊಗೊಂಡು ಕೊಡೋದು. ಎರಡೂ ಕಡೆ ಒಂದೊಂದು ತಂಬಿಟ್ಟನ್ನು ಇಟ್ಕೊಂಡು ಹೋಗಿರ್ತೀವಿ. ಸೊ ಎರಡನೇ ದಿನ ಬಂದು ಹೊಂಬಾಳೆ ಆರತಿ ಇರುತ್ತೆ, ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಇವತ್ತಿನ ಸೆಲೆಬ್ರೇಷನ್ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಆಗ ನಾನು ಮಾಡುವಂಥ ಹೊಸ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ಎಲ್ಲರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.